ನಮಸ್ಕಾರ, ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ಒಳಗೇರಹಳ್ಳಿ ವಸತಿ ಶಾಖೆಯಿಂದ ಶ್ರೀರಾಮನ ಮಂತ್ರಾಕ್ಷತೆ ವಿತರಣೆ. ಜೀವಜಲ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ. ರಾಹುಲ್ ಗಾಂಧಿ ಮಹಾನಾಯಕರಲ್ಲ, ಹೆಚ್ಚು ಪ್ರಚಾರ ಬೇಡ. ಎಸ್ಟಿಎಸ್ ಮಹಿಳಾ ಟ್ರಸ್ಟ್ ವತಿಯಿಂದ ಉಚಿತ ಟೈಲರಿಂಗ್ ತರಬೇತಿ. ಸಿದ್ದೇಶ್ವರ ಸ್ವಾಮಿ ಒಂದೊಂದು ಮಾತು ಮಾಣಿಕ್ಯ, ಈಶ್ವರ ಖಂಡ್ರೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಉದ್ಘಾಟನೆಯಾಗಲಿರುವ ಶ್ರೀರಾಮ ಮಂದಿರದ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಬಂದಿರುವ ಮಂತ್ರಾಕ್ಷತೆ ಹಾಗೂ ಶ್ರೀರಾಮನ ಫೋಟೋವನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ಕೆ ಕೆಂಗೇರಿ ಉಪನಗರದ ಒಳಗೇರಹಳ್ಳಿ ವಸತಿ ಶಾಖೆಯಿಂದ ಚಾಲನೆ ನೀಡಲಾಯಿತು. ಒಳಗೇರಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತ ಪೂಜೆಯ ನಂತರ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ವಿತರಿಸಲಾಗುತ್ತಿದೆ ಎಂದು ಭಾರತೀಯ ಜನತಾ ಪಕ್ಷದ ಕೆಂಗೇರಿ ವಾರ್ಡ್ ಅಧ್ಯಕ್ಷ ಸಂತೋಷ್ ತಿಳಿಸಿದರು. ಮತ್ತು ಏನು, ಜನವರಿ 22ನೇ ತಾರೀಕು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಸಂಘದ ಪರದಿಂದ ಇವತ್ತು ನಾವು ಮನೆ ಮನೆಗೆ ಮಂತ್ರಾಕ್ಷತೆ ಹಾಗೂ ರಾಮನ ಫೋಟೋವನ್ನು ಮತ್ತು ಕರಪತ್ರವನ್ನು ನೀಡುವಂಥದ್ದು ಕಾರ್ಯಕ್ರಮವನ್ನು ನಮ್ಮ ಒಡಗೇರಳ್ಳಿ ವಸತಿಯಲ್ಲಿ ನಮ್ಮ ಜಗನ್ನಾಥಜಿ ಹಾಗೂ ನಮ್ಮ ಊರಿನ ಹಿರಿಯರು ಮುಖಂಡವ್ರ ಮುಖಾಂತರ ಇವತ್ತು ನಮ್ಮ ಎಲ್ಲರೂ ಕಾರ್ಯಕರ್ತರುಗಳು ಸೇರಿ ಇವತ್ತು ಮನೆ ಮನೆಗೆ ಮಂತ್ರಾಕ್ಷತೆಯನ್ನು ಕೊಡೋಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಎಲ್ಲರೂ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಭಾಗದಲ್ಲೂ ಇವತ್ತು ಚಾಲನೆ ನೀಡ್ತಿದ್ದಾರೆ. ಅದೇ ರೀತಿ ನಾವು ಇವತ್ತು ಕೆಂಗೇರಿ ವಸತಿಯಲ್ಲಿ ನಮ್ಮ ಕೆಂಗೇರಿ ಭಾಗದ ಒಡಗೇರಳ್ಳಿ ವಸತಿಯಿಂದ ನಾವು ಚಾಲನೆ ಕೊಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಹಿರಿಯರಾದ ಜಗನ್ನಾಥ್ಜಿಯವರು ನಮ್ಮ ಜೊತೆಯಲ್ಲಿದ್ದಾರೆ, ಅದು ನಮಗೆ ತುಂಬ ಸಂತೋಷ. ಅವರು ಕರಸೇವೆ ಸಂಘದವರಿಂದ ಅಯೋಧ್ಯೆ ಟೈಮಲ್ಲಿ ಇವರು ಇಲ್ಲಿಂದನೂ ನಮ್ಮ ಕೆಂಗೇರಿ ಉಪನಗರದಿಂದ ಉತ್ತರ ಪ್ರದೇಶದ ಅಯೋಧ್ಯೆಗೆ ಹೋಗಿ ಬಂದಿದ್ದಾರೆ. ಅವ್ರು ನಮ್ಮ ಜೊತೆ ಇರೋದ್ರಿಂದ ನಮಗೆ ತುಂಬ ಖುಷಿ ಕೊಡ್ತಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಮುಖಂಡ ಕರಸೇವಕರಾಗಿದ್ದ ಜಗನ್ನಾಥ್ ಶಾಸ್ತ್ರಿ ರಾಮ ಮಂದಿರ ಹಾಗೂ ಮಂತ್ರಾಕ್ಷತೆ ಕುರಿತು ವಿವರಿಸಿದರು. 500 ವರ್ಷದಿಂದ ರಾಮ ಜನ್ಮಸ್ಥಾನ ಏನಿತ್ತು ಅದು ಪರಕೀಯರ ಆಡಳಿತದಿಂದ ಭಗ್ನವಾಗಿತ್ತು. ಅದನ್ನು ಆ ಕಾಲದಿಂದಲೂ ಅದನ್ನು ಸಂಘರ್ಷ ಮಾಡಿಕೊಂಡೇ ಬಂದಿದ್ದಾರೆ. ಮತ್ತು 47ರಲ್ಲಿ ಏನಾಯಿತು, 47ರಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆಗಿ ಅದಾದ ತಕ್ಷಣ ಏನಾಯಿತು, ಒಂದು ಕುತಂತ್ರದಿಂದ ರಾಮ ಜನ್ಮಭೂಮಿಗೆ ಬೀಗ ಹಾಕಲ್ಪಟ್ಟಿತು. ಮತ್ತು ಅದನ್ನು ಬೀಗ ತೆಗೆಸಿ ಆಮೇಲೆ ಬೀಗ ತೆಗೆಸಿದ ಮೇಲೆ ಪೂಜೆ ಕರೆಸೇವರವಾಗ ಕರೆಸೇವಕರಿಂದ ಅದನ್ನು ಆ ಒಂದು ಏನಿತ್ತು ಒಂದು ವಿವಾದಿತ ಸ್ಥಳ ಏನಿತ್ತು ಅದನ್ನು ನಾವು ಹೊಡೆದಿದ್ದಕ್ಕಿಂತ ಅದನ್ನು ನಾವು ತೆಗೆದು ಮತ್ತು ರಾಮನ ಒಂದು ರಾಮಲಾಲನ ಮತ್ತು ಪುನರ್ ಪ್ರತಿಷ್ಠಾಪನೆಗೋಸ್ಕರ ಆವತ್ತಿಂದ ಇದಾಗಿದೆ. ಮತ್ತು ಕೋರ್ಟ್ ಮುಖಾಂತರ ಹೋಗಿದ್ದೀವಿ, ನಾವೇನು ಅದನ್ನು ಬಲವಂತವಾಗಿ ಮಾಡಿಲ್ಲ, ನಮ್ಮ ಜಾಗನ ನಾವು ಕ್ಲೀನ್ ಮಾಡಿದ್ವಿ. ಮತ್ತು ಈಗೇನು ಅಂತಂದರೆ ಕೋರ್ಟ್ ಮುಖಾಂತರ ನಮಗೆ ಸಿಕ್ಕಿರೋದ್ರಿಂದ ರಾಮನ ದೇವಸ್ಥಾನ 2020ರಿಂದ ಪ್ರಾರಂಭ ಆಗಿದೆ. ಈಗ 22ಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಂದ ಶಿಲಾನ್ಯಾಸ ಇದಾಗ್ತಾ ಇದೆ, ಇದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಆವತ್ತಿನ ದಿವಸ ಮನೆ ಮನೆಗಳಲ್ಲಿ ಒಂದು 5 ದೀಪ ಹಚ್ಚಬೇಕು ಅಂತ ಒಂದು ಸಂಕಲ್ಪ ಇದೆ. ಮನೆಯಲ್ಲಿ 5 ದೀಪ ಹಚ್ಚಬೇಕು. ಮತ್ತು ಎಲ್ಲರೂ ಎಲ್ಲೆಲ್ಲಿ ಕೆಲವು ಕಡೆ ಒಂದು ನಾವು ದೊಡ್ಡ ಇದರಲ್ಲಿ ಸ್ಕ್ರೀನಲ್ಲಿ ಇದನ್ನು ಅದನ್ನು ತೋರಿಸೋ ಇದು ಇದೆ. ಮನೆಗಳು ಯಾರಿಗೆ ಬರೋಕ್ಕಾಗಲ್ಲ ಅವ್ರ ಮನೆಗಳಲ್ಲೂ ನೋಡ್ಬೋದು. ಅದೇ ಎಲ್ಲನೂ ಈಗ ನಾವು ಏನು ಕೊಡ್ತೀವಿ, ಈಗ ಅಕ್ಷತೆ ಏನು ಕೊಡ್ತೀವಿ ಅದನ್ನು ಮನೆಯಲ್ಲಿ ಪೂಜೆ ಮಾಡಿ 22ಕ್ಕೆ ಪೂಜೆ ಮಾಡಿ ನಾವು ಮನೆಯಲ್ಲಿ ಎಲ್ರಿಗೂ ಹಂಚ್ಕೋಬೇಕು. ಮತ್ತು ನಾವು ಏನು ಸ್ವಲ್ಪ ಉಳಿದು ಬೇಕಾದ ಬೇರೆಯವ್ರು ಬೇಕಾದ ಕೊಡೋದು. ಆದರೆ ಪ್ರತಿಯೊಂದು ಮನೆಗೂ ತಲುಪಿಸುವಂಥ ಒಂದು ವ್ಯವಸ್ಥೆ ಇದೆ. ಆಗ ಎಲ್ಲರೂ ಇಲ್ಲಿ ಭಾಗವಹಿಸಿ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಾವು ಕೊಡ್ತೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.
ಮನೆ ಹತ್ರ ಹೇಳ್ತಾರೆ. ಸುನಿಲ್ ಗರ್ದಿ, ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನೀರಿನ ಸಂರಕ್ಷಣೆ ಇಂದಿನ ಅಗತ್ಯ ಕುರಿತು ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ಜನವರಿ 6ರ ಬೆಳಗ್ಗೆ 9 ಗಂಟೆಯಿಂದ ಕೆಂಗೇರಿ ಉಪನಗರದ ಶೇಷಾದ್ರಿಪುರಂ ಕಾಲೇಜಿನಲ್ಲಿ 12 ವರ್ಷದಿಂದ 15 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಲಾಗಿದೆ. 4ನೇ ತಾರೀಕಿನ ಒಳಗಾಗಿ ಹೆಸರುಗಳನ್ನು ನೋಂದಾಯಿಸಲು ಕೋರಲಾಗಿದ್ದು, ಹೆಚ್ಚಿನ ವಿವರಗಳಿಗೆ ದೂರವಾಣಿ ಸಂಖ್ಯೆ 9900411228 ಸಂಪರ್ಕಿಸಲು ಕೋರಿದೆ. ಜೀವಜಲ ಕಾರ್ಯಕ್ರಮದ ತಲೆಬರಹದಡಿಯಲ್ಲಿ ನಡೆಯುತ್ತಿರುವ ಸಮಾರಂಭಕ್ಕೆ ಯಶವಂತಪುರ ಕ್ಷೇತ್ರ ಶಾಸಕ ಎಸ್ಟಿ ಸೋಮಶೇಖರ್ ಅತಿಥಿಗಳಾಗಿ ಆಗಮಿಸಲಿದ್ದು, ಹಿರಿಯ ಪರಿಸರ ಪತ್ರಕರ್ತ ನಾಗೇಶ್ ಹೆಗಡೆ, ನಿವೃತ್ತ ಹಿರಿಯ ವಿಜ್ಞಾನಿ ಎಆರ್ ಶಿವಕುಮಾರ್, ಚಲನಚಿತ್ರ ನಿರ್ಮಾಪಕ ಅಮೋಘ ವರ್ಷ, ಆರ್ಡಬ್ಲ್ಯೂಎಚ್ ಸಲಹೆಗಾರ ವಿಜಯರಾಜ್ ಶಿಸೋದ್ಯ, ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮಂಜುನಾಥ್, ಪ್ರೊಫೆಸರ್ ಜಯರಾಮ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಗಿನ್ನಿಸ್ ಮತ್ತು ಲಿಮ್ಕಾ ಪುಸ್ತಕ ವಿಶ್ವ ದಾಖಲೆ ಪಡೆದಿರುವ ಕರ್ನಾಟಕ ಕಲಾಶ್ರೀ ಶ್ರೀಮತಿ ರೂಪಾ ರಾಜೇಶ್ ನೇತೃತ್ವದ ನುಪುರ ಫೈನ್ ಆರ್ಟ್ಸ್ ಅಕಾಡೆಮಿ ವತಿಯಿಂದ ಜೀವಜಲ ನೃತ್ಯ ನಾಟಕ ಪ್ರದರ್ಶನಗೊಳ್ಳಲಿದೆ. ರಾಹುಲ್ ಗಾಂಧಿ ಒಬ್ಬ ಸಾಮಾನ್ಯ ಸಂಸದರಾಗಿದ್ದು, ಮಾಧ್ಯಮಗಳು ಅವರ ಮಟ್ಟ ಮೀರಿ ಅವರನ್ನು ಹೈಲೈಟ್ ಮಾಡಬಾರದು ಎಂದು ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಸಹೋದರ ಲಕ್ಷ್ಮಣ್ ಸಿಂಗ್ ಹೇಳಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ಲಕ್ಷ್ಮಣ್ ಸಿಂಗ್, ರಾಹುಲ್ ಗಾಂಧಿ ಕೇವಲ ಸಂಸದರಷ್ಟೇ, ಪಕ್ಷದ ಅಧ್ಯಕ್ಷರಲ್ಲ, ಕಾರ್ಯಕರ್ತ. ರಾಹುಲ್ ಗಾಂಧಿ ಬಗ್ಗೆ ಹೇಳಲು ಏನೂ ಇಲ್ಲ, ಮಾಧ್ಯಮಗಳೆಲ್ಲ ಅವರನ್ನು ಹೈಲೈಟ್ ಮಾಡುವ ಅಗತ್ಯವಿಲ್ಲ ಎಂದು ಹೇಳಿದ್ದಾರೆ. ಎಸ್ಟಿಎಸ್ ಮಹಿಳಾ ಟ್ರಸ್ಟ್ ವತಿಯಿಂದ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದಂತಹ ಟೈಲರಿಂಗ್ ತರಬೇತಿಯ ಹೊಸ ಬ್ಯಾಚ್ ಆರಂಭವಾಗುತ್ತಿದ್ದು, ಎಸ್ಎಂಒ ತರಬೇತಿ ಪಡೆದವರಿಗೆ ಸರ್ಟಿಫಿಕೇಟ್ ಹಾಗೂ ತರಬೇತಿಗೆ ಸಂಬಂಧಿಸಿದಂತೆ ಉಚಿತ ಹೊಲಿಗೆ ಕಿಟ್ ನೀಡಲಾಗುತ್ತಿದ್ದು, ಆಸಕ್ತರು ಎಸ್ಟಿಎಸ್ ಮಹಿಳಾ ಟ್ರಸ್ಟ್ ಅಧ್ಯಕ್ಷೆ ಸಭಿಯಾ ಅಂಜುಮ್ ಅವರನ್ನು ಸಂಪರ್ಕಿಸಲು ಕೋರಿದೆ. ದೂರವಾಣಿ ಸಂಖ್ಯೆ 9844239162 ಸಂಪರ್ಕಿಸಬಹುದು. ಅತ್ಯಂತ ಸರಳವಾಗಿ ಜೀವನ ನಡೆಸಿದ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಎಲ್ಲ ಜಾತಿ, ಜನಾಂಗ, ಧರ್ಮದ ಭಕ್ತರ ಮನದಲ್ಲಿ ದೇವರಾಗಿ ನೆಲೆಸಿದ್ದಾರೆ ಎಂದು ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ಹೇಳಿದ್ದಾರೆ. ಬೆಂಗಳೂರಿನ ತಮ್ಮ ನಿವಾಸದಲ್ಲಿಂದು ಆಯೋಜಿಸಲಾಗಿದ್ದ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳ ಪ್ರಥಮ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ತಮ್ಮ ಸರಳಾತಿ ಸರಳ ಜೀವನ ಮತ್ತು ಅರ್ಥಪೂರ್ಣ ಬೋಧನೆಗಳ ಮೂಲಕ ಜನಮನ ಗೆದ್ದಿದ್ದ ಶ್ರೀಗಳ ಒಂದೊಂದು ಮಾತು ಮಾಣಿಕ್ಯ ಎಂದು ಬಣ್ಣಿಸಿದರು. ರಾಜಕೀಯ, ಸಂಘ ಸಂಸ್ಥೆ ಮತ್ತು ಪ್ರಚಾರದಿಂದ ಅಂತರ ಕಾಯ್ದುಕೊಂಡಿದ್ದ ಅವರು ಬಸವತತ್ವ ಅನುಯಾಯಿಗಳಾಗಿದ್ದರು. ಅವರು ಹುಟ್ಟಿದ ನಡೆದಾಡಿದ ಈ ನಾಡಿನಲ್ಲಿ ಹುಟ್ಟಿದ ನಾವೆಲ್ಲರೂ ಧನ್ಯರು, ಭಾಗ್ಯವಂತರು ಎಂದು ಹೇಳಿದರು. ಸಿದ್ದೇಶ್ವರ ಶ್ರೀಗಳು ತೋರಿದ ನಿಸ್ವಾರ್ಥ ಸೇವೆ, ಸರಳ ಬದುಕನ್ನು ತಮ್ಮ ಬದುಕಲ್ಲಿ ಪ್ರಾಮಾಣಿಕವಾಗಿ ಅಳವಡಿಸಿಕೊಂಡರೆ ಸುಂದರ ಸಮಾಜದ ನಿರ್ಮಾಣ ಮಾಡಬಹುದು ಎಂದು ಈಶ್ವರ ಖಂಡ್ರೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗೀತಾ ಈಶ್ವರ ಖಂಡ್ರೆ, ಡಾಕ್ಟರ್ ಗುರು ಖಂಡ್ರೆ ಮತ್ತಿತರರು ಉಪಸ್ಥಿತರಿದ್ದರು.